ನನಗೆ ನನಗೆ ದಿಗಿಲು ಬಡ್ದದೆ ಫಸ್ಟ್ ಮೊದಲನೇ. ಅದನ್ನು ಯಾಕಂದ್ರೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಹೇಳಬಾರ್ದು. ಅನಿವಾರ್ಯ ಕಾರಣ ನಮ್ಮ ಕುಟುಂಬದ ರಾಜ್ಯದಲ್ಲಿ ಜೈವಿಕ ಕುಟುಂಬದ ಬಗ್ಗೆ ಅಪಪಚ್ಚ ಆಗೋ ಚಾನ್ಸ್, ಅದಕ್ಕೆ ಅನಿವಾರ್ಯವಾಗಿ ಇವತ್ತು ಬಾಯ್ಬಿಡತ್ತೆ ನಾನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2004 ಅಥವಾ ಅವರು ರಾಜಕೀಯವಾಗಿ ಬಂದಂಥ ನಮಗತಿ ಪರಿಚಯಿರಲಿಲ್ಲ ಅವರು. ಅವರು ಏನಿದ್ದರು, ಅವ್ರು ಯಾರು, ಅವ್ರ ವ್ಯಕ್ತಿತ್ವನ ಅದ್ರ ಬಗ್ಗೆ ಮಾತಾಡಬೇಕು. ಹೆಣ್ಮಗಳ ಬಗ್ಗೆ ಯಾವುದೇ ಥರ ಒಳ್ಳೆ ಮಾತಾಡ್ಚಲ್ಲ. ಆದರೆ ಅವರು ಈ ಮಟ್ಟಿಗೆ ಇಳಿತಾರಂತ ನಾವು ಊಹೆ ಮಾಡಿರಲ್ಲ. ಯಾಕಂದರೆ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜಾರಕಿಹೊಳಿ ಕುಟುಂಬ, ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮೊದಲು ಅಧ್ಯಕ್ಷ ಮಾಡೋಕ್ಕೆ ಕಾರಣ, ಜಿಲ್ಲಾ ಅಧ್ಯಕ್ಷ ಮಾಡೋಕ್ಕೆ ಸತೀಶ್ ಜಾರಕಿಹೊಳಿ ಕಾರಣ. ಈ ಮೊನ್ನೆ ಯಾಕಂದರೆ ಅವರೇ ಅವ್ರ ಹೆಸರಾಗಿ ಟೈಪ್ ಮಾಡಿ ಮನೆ ಕಳಿಸ್ಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾಡಿದ್ದೆ, ಬೇಡಪ್ಪ ವೀರಕುಮಾರ್ ಅಂತ ಹೇಳಿದ್ದೆ ಅವಾಗ. 2000 ಬಹುಶಃ 4-5 ಡೇಟ್ ಗೊತ್ತಿಲ್ಲ ನನಗೆ. ಅವ್ರ ರಾಜಕೀಯ ಜೀವನ ಸ್ಟಾರ್ಟ್ ಆದದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಿಂದ. ಅಲ್ಲಿಗೆ ಮೊದಲು ಯಾರನ್ನು ಗೊತ್ತ ಇರ್ಬೋದು, ಲಕ್ಷ್ಮೀ ಹಬ್ಬಗೊಬ್ಬರು ಇದ್ದರು, ಬಟ್ ಅವಾಗ ಜಿಲ್ಲಾ ಅಧ್ಯಕ್ಷ ಮಾಡಿದ್ದು ಸತೀಶ್ ಜಾರಕಿಹೊಳಿ ಅವರು. ಆದ ನಂತರ ಭಾಳಷ್ಟು ನಡೆದು ಇವತ್ತು 90 ಕೋಟಿ ಕೊಡುವಂಥ ಶಕ್ತಿ ಇದೇ ಎಲ್ಲ ನೀವು ಮಾಡಬೇಕು. ಅದಕ್ಕೆ ಲಕ್ಷ್ಮೀ ಹಬ್ಬ ಜಾರಕಿಹೊಳಿ ಕುಟುಂಬಕ್ಕೆ 90 ಕೋಟಿ ಸಾಲ ಕೊಡೋಕ್ಕಂಥ ಶಕ್ತಿ ಲಕ್ಷ್ಮೀ ಹಬ್ಬಕ್ಕಿದೆ. ದಯವಿಟ್ಟು ನೀವು ಮಾಡಬೇಕು. ಯಾರೋ ನೀನು ನನಗೆ ಕೆಟ್ಟ ಅನಿಸ್ತಲ್ಲ ಮೀಡಿಯಾ ಈ ಮಟ್ಟಕ್ಕೆ ಬಂದಕ್ಕೆ ನಂಗೆ ಖೇದ ಅನಿಸ್ತು. ಅಂಥ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ನನ್ನ ಜೊತೆ ಪ್ರತಿಕ್ರಿಯೆ ಮಾಡಿ ಹಾಕಬೇಕಾಯ್ತು. ಅವರು ಮೀಡಿಯಾದ ಒಂದು ಹಕ್ಕಿರದ ಪ್ರಜಾಪ್ರಭುತ್ವದಲ್ಲಿ ಅವರು ಒಂದು ಉನ್ನತ, ಅವರು ಒಂದು ಮುಖ್ಯವಾದ ವಾಣಿ. 90 ಕೋಟಿ ಜಾರಕಿಹೊಳಿ ಕುಟುಂಬಕ್ಕೆ ಸಾಲ ಕೊಡೋಣ ಪೂರ್ವದಲ್ಲಿ ಲಕ್ಷ್ಮೀ ಹಬ್ಬಕ್ಕೆ ಯಾರು ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ವಿಚಾರ ಮಾಡಿ ಹಾಕಿದರೆ ಭಾಳ ಸಂತೋಷ ಇತ್ತು. ಮೊದಲನೇದಾಗಿ ಉಪಕಾರ ಮಾಡಿದ್ದು ಯಾರಿಗೂ ಯಾರು ಮುಂದೆ ಹೇಳಬಾರ್ದು. ಯಾರಿಗೆ ಉಪಕಾರ ಮಾಡಿ ಹೇಳಿದ್ದೆ ಅಂದರೆ ಅವನಂತ ಕೀಳುಮಟ್ಟ ರಾಜಕಾರಣಿ ಅಂತ ಕೀಳುಮಟ್ಟ ಮನುಷ್ಯ ಅಲ್ಲ. ಆದರೆ ಅನಿವಾರ್ಯವಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಕಾರ ಮಾಡಿದ್ ಹೇಳಬೇಕಾಗಿದೆ ಇವತ್ತು ಅನಿವಾರ್ಯವಾಗಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2007 ಅಥವಾ 2008 ಇರ್ಬೋದು, ಅವ್ರ ಗಾಡ್ ಫಾದರ್ ಅಂತ ಬೆಂಗಳೂರಿಗೆ ಇದ್ದಂಥ ಗಾಡ್ ಫಾದರ್ ಯಾರೋ ಗೊತ್ತಿಲ್ಲ. ಅವರು ಕೈ ಇತ್ತಿದ್ದಾಗ, ಅವ್ರ ತಂದೆ ಕ್ಯಾನ್ಸರ್ ಆದಾಗ, ನಮ್ಮ ತಂದೆ ಸಾಯ್ತಾನ ಅಳ್ಕೋ ಬಂದಾಗ ನಾನು ದುಡ್ಡು ಕೊಟ್ಟಿದ್ದೆ ಕ್ಯಾನ್ಸರ್ಗೆ ಅವ್ರ ತಂದೆಗೆ. ಬೇಕ ಇಲ್ಲ ಅವ್ರು ಲಕ್ಷ್ಮೀ ಹಬ್ಬಕ್ಕೆ ಈ ಮಟ್ಟಕ್ಕೆ ಇಲ್ಲ ಅನ್ಬೋದು. ಅವ್ರ ಶ್ರೀಮತಿ ಅವರ ಮದರ್ ಆದ ಗಿರಿಜಾ ಹಟ್ಟಿ ಒಳಗೆ ಸಹಿತ ಗೊತ್ತೈತೆ. ಅದು ಅವ್ರ ಮದರ್ಗೆ ಸಹಿತ ಕೇಳ್ಬೋದು ಅವ್ರ ಆತ್ಮಲೋಕ ಮಾಡ್ಕೊಳ್ಳಿ. ಬಹುಶಃ 3 ಇಂಜೆಕ್ಷನ್ 5 ಇಂಜೆಕ್ಷನ್ ಗೊತ್ತಾ ಹೈದರಾಬಾದ್ ಹೋಗಿದ್ರು ಅವರು. ಎವ್ರಿಗೆ 15 ದಿವ್ಸಕ್ಕೊಮ್ಮೆ ಹೋಗ್ರು. ಅದು ಅಮೌಂಟ್ ಇರೋ ದಿಗಿಲು ಬಿಡ್ತೈತೆ ಆ ಇಂಜೆಕ್ಷನ್, ಅದು ಹೇಳೋದಿಲ್ಲ. ಚನ್ನರಾಜ್ ಹಟ್ಟಿ ಒಳಿ ಅವರು ಇವ್ರು ದೊಡ್ಡ ಅಡ್ಡಾಡ್ತಾನ, ದೊಡ್ಡ ಗಾಡಿ ತೊಗೊಂಡು ಮಡ್ರಾಸ್ ಸ್ಕೂಲ್ನಿಂದ ಹೊರಗೆ ಹಾಕತ್ತರ ಅವನು ಪಿ ಇಲ್ಲ ಅಂತ. ಇದೇ ರಮೇಶ್ ಅವ್ರಿಗೆ 2 ಸಲ ಕೊಟ್ಟಿದ್ದೀನಿ, ಇದೇ ಚಂದ್ರಾಜ್ ಹಟ್ಟಿ ಒಳಗೆ. ಮುಂದೆ ಇದೇ ಆಕೆ ಮಗನ ಮಂಗಳೂರಲ್ಲಿ ಭಾಳಷ್ಟು ಕೆಟ್ಟ ಪ್ರಮಾಣ ಹಾಸ್ಟೆಲ್ ಇದ್ದಾಗ ನನ್ನ ಮಗ ಭಾಳ ಆರೋಗ್ಯ ಹಾಳಾಗುತ್ತೆ, ದಯವಿಟ್ಟು ಸಾಯಂದಾಗ ಕೊಲ್ಲಾಪುರ ಶಿಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದೆ. ಅದಕ್ಕೆ ಸಾಕ್ಷಿ ದಯಾನಂದ್ SP ಇದ್ರಲ್ಲ ಬೆಳವಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು. ಇಂಥ ಮಟ್ಟಿಗೆ ಇವತ್ತು ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬರ್ತಾ ಅಂದ್ರೆ ನಂಗೆ ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಈ ಮಟ್ಟ ಕೀಳುಮಟ್ಟ ರಾಜಕಾರಣ ಹೇಳಿದ್ರೆ ಅವ್ರಿಗೆ ಭವಿಷ್ಯದ ಮುಂದಿನ ಭವಿಷ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಮತ್ತು ನಾ ಏನಾರು ಅವ್ರಿಗೆ ಅನ್ಯಾಯ ಮಾಡಿದ್ರೆ ನಾ ಹಾಳಾಗಿ ಹೋಗಬೇಕು. ಅವ್ರು ಏನಾರು ಅವ್ರಿಗೆ ರಾಜಕೀಯವಾಗಿ ಕುತಂತ್ರ ಮಾಡಿದ್ರೆ ನಾ ಹಾಳಾಗಿ ಹೋಗಬೇಕು. ಅವ್ರೇನಾರು ನಮ್ಮ ಜಾರಕಿಹೊಳಿ ಕುಟುಂಬ ಅವ್ರು ಹಾಳಾಗಬೇಕು ಮುಂದಿನ ದಿನದಲ್ಲಿ. ಇಷ್ಟೇ ಜನ ತಿರುಗಿಬಂದು ಭಾಳ ಮಂದಿ 30-35 ದಿವಸದ ಜಾರಕಿಹೊಳಿ ಕುಟುಂಬ ಯಾರು ಏನು ಮಾಡಿದ್ರೆ ಎಲ್ಲ ಎಲ್ಲಿದ್ದಾರೆ ಈಗೆಲ್ಲ ಗೊತ್ತಾಗ್ತದೆ, ಜನ ತೀರ್ಮಾನ ತೋತದೆ. ತಿರುಗಿಬಿದ್ದಾರೆ ಭಾಳ ಜನ ತಿರುಗಿಬಂದು ಭಾಳ ಮಂದಿ 30-35 ದಿವಸದ ಜಾರಕಿಹೊಳಿ ಕುಟುಂಬ ಯಾರು ಏನು ಮಾಡಿದ್ರೆ ಎಲ್ಲ ಎಲ್ಲಿದ್ದಾರೆ ಈಗೆಲ್ಲ ಗೊತ್ತಾಗ್ತದೆ, ಜನ ತೀರ್ಮಾನ ತೋತದೆ. ನೋಡಿ, ನಾವು ನಮ್ಮ ಕುಟುಂಬದ ರಾಜಕಾರಣ ಬಗ್ಗೆ ಏನು ನಿರ್ಣಯ ಸತೀಶ್ ಜಾರಕಿಹೊಳಿ ನಾವು ಇಂಥದ್ದು ಅದು ಫೈನಲ್ ಆಗುತ್ತೆ. ಈಗ ಅವ್ರು ಮುಂಚೆ ನಾನು ಮುಂದೆ ಮುಂಚೆ ನಾನು ಇರ್ತವ್ ಬರ್ತಾರೆ, ಈಗ ಅವ್ರು ಮುಂದೆ ಮುಂಚೆ ಅವ್ರು ನಿರ್ತವ್ ಬರ್ತಿದ್ದಾನೆ.